ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತು ನನ್ನ ವಿಡಿಯೋದಲ್ಲಿ ಒಂದು ಹೊಸ ರೀತಿಯ ಸೀರೆ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಅದರ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದ್ರೆ ನಾನು ಹಾಕೋ ಈ ರೀತಿಯ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅದರಿಂದ ಎಲ್ಲರಿಗಿಂತ ಮುಂಚಿತವಾಗಿ ನೀವು ವಿಡಿಯೋನ ನೋಡೋದಕ್ಕೆ ಸಹಾಯ ಆಗತ್ತೆ. ಬನ್ನಿ ಫ್ರೆಂಡ್ಸ್, ಹೊಸ ಸೀರೆ ಕುಚ್ಚಿನ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡ್ಬಿಡೋಣ. ನೋಡಿ, ನಾನು ಸೀರೆ ಕುಚ್ಚು ಹಾಕೋದಕ್ಕೆ ಅಂತ ಈ ತರ ಲೇಸ್ ನ ತಗೊಂಡಿದ್ದೀನಿ, ಕಟ್ಟರು ಮತ್ತೆ ನಾರ್ಮಲ್ ಥ್ರೆಡ್ಡು, ನೀಡಲ್ಲು ಮತ್ತೆ ದಾರ ಹಾಕಿಟ್ಕೊಂಡಿದ್ದೀನಿ. ಮತ್ತೆ ಈ ರೀತಿ ದೊಡ್ಡ ಗೋಲ್ಡನ್ ಕಲರ್ ಬೀಡ್ನ ತಗೊಂಡಿದ್ದೀನಿ ಮತ್ತೆ ಚಿಕ್ಕ ಚಿಕ್ಕ ಗೋಲ್ಡನ್ ಬೀಡ್ಸು ತಗೊಂಡಿದ್ದೀನಿ ಇಲ್ಲಿ ನೋಡಿ ಈ ತರ, ಮತ್ತೆ ಗೋಲ್ಡನ್ ಥ್ರೆಡ್ಡು ಮತ್ತೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ಡು ಕುಚ್ಚು ಹಾಕೋದಕ್ಕೆ ಅಂತ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಹೀಗೆ ಸೂಜಿನ ಹೀಗೆ ಹಾಕ್ತಾ ಇದ್ದೀನಿ. ನಂತರ ಈ ಚಿಕ್ಕ ಗೋಲ್ಡನ್ ಬೀಡ್ಸ್ ಇರತ್ತಲ್ಲ, ಅದನ್ನ ನಾಲ್ಕು ಬೀಡ್ಸ್ ತಗೊಂಡು ಹೀಗೆ ಹಾಕ್ತಾ ಇದ್ದೀನಿ. ಒಂದು, ಎರಡು, ಮೂರು, ನಾಲ್ಕು, ಹೀಗೆ ನೋಡಿ. ಈಗ ಆದ್ಮೇಲೆ ನೋಡಿ, ಇದರ ಪಕ್ಕನೆ ಹೀಗೆ ತಗೋಬೇಕು. ಇದು ಹೀಗೆ ಚೌಕವಾಗಿ ಬರ್ಬೇಕು. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ. ನೋಡಿ, ಹೀಗೆ ಟೈಟ್ ಆಗಿ ಇದನ್ನ ಎಳ್ಕೋಬೇಕು. ನಂತರ ಹೀಗೆ ಲೇಸ್ ಒಳಗಿಂದ ಮತ್ತೆ ಹೀಗೆ ಸೂಜಿನ ಹಾಕ್ತಾ ಇದ್ದೀನಿ ನಾನು. ಹೀಗೆ ಹಾಕಿ ಒಂದ್ಸಲ ಟೈಟ್ ಮಾಡ್ಕೊಳ್ಳಿ. ನಂತರ ಏನ್ ಮಾಡ್ಬೇಕು ಅಂದ್ರೆ, ಈ ಬೀಡ್ ಇರತ್ತಲ್ಲ, ದಾರನ ಹೀಗೆ ಕರೆಕ್ಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಈ ಬೀಡ್ ಗೋಲ್ಡನ್ ಬೀಡ್ಸ್ನ ಎರಡು ಬೀಡ್ಸ್ ಒಳಗಡೆಯಿಂದ ಹೀಗೆ ದಾರನ ತೆಗಿಬೇಕು. ನಿಮಗೆ ಕಷ್ಟ ಆಗತ್ತೆ ಅಂತ ಅನ್ಸಿದ್ರೆ ಒಂದೊಂದೇ ಬೀಡ್ಸ್ನ ಒಳಗಡೆ ಹೀಗೆ ತೆಕ್ಕೊಳ್ಳಿ. ನೋಡಿ ಹೀಗೆ. ನಂತರ ನಾನು ಇಲ್ಲಿ ದೊಡ್ಡ ಗೋಲ್ಡನ್ ಬೀಡ್ಸ್ ಇರತ್ತಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಹೀಗೆ ಹೀಗೆ ದೊಡ್ಡ ಗೋಲ್ಡನ್ ಬೀಡ್ಸ್ ಹಾಕಿ ನೋಡಿ. ನಂತರ ಲೇಸ್ಗೆ ಹಾಕಿ ಹೀಗೆ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಟೈಟ್ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ನಾಲ್ಕು ಗೋಲ್ಡನ್ ಬೀಡ್ಸ್ ನ ಹಾಕ್ತಾ ಇದ್ದೀನಿ. ಹೀಗೆ ಇದನ್ನ ಮತ್ತೆ ಇದರ ಪಕ್ಕದಲ್ಲೇ ಹೀಗೆ ಸೂಜಿನ ಹಾಕಿ ಹೀಗೆ ಟೈಟ್ ಮಾಡ್ಕೋಬೇಕು. ನೋಡಿ,
ಇದು ಮತ್ತೆ ಹೀಗೆ ಸ್ಕ್ವೇರ್ ಆಗಿ ಹೀಗೆ ಡಿಸೈನ್ ಹೀಗೆ ಬರಬೇಕು. ಮತ್ತೆ ಇದ್ರ ಒಳಗಡೆಯಿಂದ ನಾನು ನೀಡಲ್ನ ಹಾಕಿ ತೆಗಿತಾ ಇದ್ದೀನಿ. ಎರಡು ಬೀಡ್ಸ್ ಒಳಗಡೆನೆ ಡೈರೆಕ್ಟಾಗಿ ಹೀಗೆ ಹಾಕ್ಬೋದು. ನಿಮಗೆ ಕಷ್ಟ ಆಗತ್ತೆ ಅಂತ ಅನಿಸಿದ್ರೆ ಒಂದೊಂದೇ ಬೀಡ್ಸ್ನ ಒಳಗಡೆಯಿಂದ ನಿಧಾನಕ್ಕೆ ತಗೊಳ್ಳಿ. ಹೀಗೆ ನಾಲ್ಕು ಗೋಲ್ಡನ್ ಬೀಡ್ಸ್ ಆದಮೇಲೆ ಮತ್ತೆ ಒಂದು ದೊಡ್ಡ ಗೋಲ್ಡನ್ ಬೀಡ್ನ ಹೀಗೆ ಹಾಕಬೇಕು. ನೋಡಿ ಈ ರೀತಿ. ಮತ್ತೆ ಇದನ್ನ ಬೀಡ್ನ ಸೈಜ್ ನೋಡಿಕೊಂಡು ಹೀಗೆ ಒಂದ್ಸರಿ ಲಾಕ್ ಮಾಡಿ. ಹೀಗೆ ನಂತರ ಮತ್ತೆ ಇದೇ ರೀತಿಯಾಗಿ ನಾಲ್ಕು ಬರಬೇಕು. ಮತ್ತೆ ಗೋಲ್ಡನ್ ಬೀಡು ಇದೇ ರೀತಿ ಹಾಕ್ತಾ ಹೋಗ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಡಿಸೈನ್ ಇಷ್ಟ ಆಗಿದೆ, ನಾನು ಇಷ್ಟ ಹಾಕಿದ್ದೀನಿ. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ನೋಡಿ, ನಾನಿಲ್ಲಿ ಕ್ರೋಷನ ಯೂಸ್ ಮಾಡ್ತಿದ್ದೀನಿ. ನೀವು ಟೂತ್ ಪಿಕ್ ಈ ತರ ಏನಾದ್ರೂ ಮಾಡ್ಬೋದು. ನಾನಿಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ನ ಒಂದು 10 ಎಳೆ ತಗೊಂಡಿದ್ದೀನಿ. ಹೀಗೆ ಇದರಿಂದ ಹೀಗೆ ನೋಡಿ ಹೀಗೆ ಇಟ್ಕೊಂಡು ಹೀಗೆ. ಆಲ್ರೆಡಿ ನಾನು ನನ್ನ ಚಾನೆಲ್ನಲ್ಲಿ ಈ ಥರ ಕುಚ್ಚು ಹಾಕೋದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್. ನೀವು ವಿಡಿಯೋನ ಚೆಕ್ ಮಾಡಿ ಗೊತ್ತಾಗತ್ತೆ ನಿಮಗೂ. ಇದರ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ನೋಡಿ ಹೀಗೆ ನೀವು ಫಸ್ಟು ಲೆಂತ್ ಹೀಗೆ ಕಟ್ ಮಾಡ್ಕೊಂಬಿಡಿ. ನಿಮಗೆ ಗೋಲ್ಡನ್ ಥ್ರೆಡ್ ಹಾಕೋಕೆ ಈಸಿ ಆಗತ್ತೆ. ಹೀಗೆ ಸುತ್ತೋದಕ್ಕೆ ಹೀಗೆ ಇಟ್ಕೊಂಡು ನೋಡಿ, ಒಂದಿಷ್ಟು ದಾರನ ಜಾಸ್ತಿ ಬಿಟ್ಕೋತಾ ಇದ್ದೀನಿ. ಟೈಟಾಗಿ ಹೀಗೆ ಸುತ್ತಬೇಕು. ನೀವು ಕುಚ್ಚು ಹಾಕ್ಬೇಕಿದ್ರೆ ಈ ತರ ಫಸ್ಟೇ ಡೆಸಲ್ಸ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಈ ತರ ಕುಚ್ಚನ್ನ. ನೀವು ನಂತರ ಫಾಸ್ಟ್ ಆಗಿ ಹಾಕ್ಬೋದು. ನೋಡಿ ಹೀಗೆ ನಾವೇನು ಹೂ ಕಟ್ತೀವಲ್ಲ ಆ ತರ ಹಾಕಿ ಎಕ್ಸ್ಟ್ರಾ ಹಿಕ್ತಾರನ್ನ ಕಟ್ ಮಾಡ್ತಾ ಇದ್ದೀನಿ. ನಂತರ ಹಿಕ್ಕಿ ತಿರ್ಸಿ ಎಕ್ಸ್ಟ್ರಾ ಇಲ್ಲಿ ಬಿಟ್ಟಿರ್ತೀವಲ್ಲ ದಾರ, ಅವು ಎರಡನ್ನು ಸೇರಿಸಿ ನಾಟ್ ಹಾಕ್ತಾ ಇದ್ದೀನಿ. ನಾನು ನನ್ನ ಚಾನೆಲ್ನ ವಿಡಿಯೋದಲ್ಲಿ ಈ ರೀತಿ ತುಂಬಾ ಕುಚ್ಚಿನ ಡಿಸೈನ್ನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಪ್ಲೇಲಿಸ್ಟಲ್ಲಿ ಹೋಗಿ ನೀವು AVK ಸ್ಯಾರಿ ಕುಚ್ಚು ಅಂತ ನಾನು ಹಾಕಿದ್ದೀನಿ, ಅದರಲ್ಲಿ ಚೆಕ್ ಮಾಡಿ ನೀವು ತುಂಬ ಕುಚ್ಚಿನ ಡಿಸೈನ್ನ ನೋಡ್ಬೋದು. ಹಾಗೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದೆ, ಆರಿ ವರ್ಕ್ ಇದೆ, ಕೆಲವು ಅಡಿಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ನೋಡಿ. ಈಗ ನಾನು ಗೋಲ್ಡನ್ ಥ್ರೆಡ್ನು ಹೀಗೆ ಉದ್ದ ಬಿಟ್ಟು ಹೀಗೆ ಕಟ್ ಮಾಡ್ತಾ ಇದ್ದೀನಿ. ನಂತರ ನೋಡಿ ಹೀಗೆ ಕ್ರೋಷನ ತೆಗೆದುಬಿಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನೋಡಿ ನನ್ನ ನಾಲ್ಕು ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಂತರ ನಾನು ಇಲ್ಲೇನು ನಾಲ್ಕು ಬೀಡ್ಸ್ನ ಈ ಥರ ಸ್ಕ್ವೇರಲ್ಲಿ ಹಾಕ್ಕೊಂಡಿರ್ತೀನಲ್ಲ ಅಲ್ಲಿಂದ ಹೀಗೆ ಸೂಜಿನ ಹೀಗೆ ತಗೋತಾ ಇದ್ದೀನಿ. ನಂತರ ನೋಡಿ ಈ
ಎರಡು ಫಸ್ಟಿಂದ ಎರಡು ಬೀಡ್ಸ್ ಇರತ್ತಲ್ಲ ಅದ್ರ ಒಳಗಡೆ ನಾನು ಸೂಜಿನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ನೋಡಿ ಈ ರೆಡಿ ಮಾಡಿರೋ ಕುಚ್ಚನ್ನ ಹೀಗೆ ಹಾಕ್ತಾ ಇದ್ದೀನಿ. ಇಷ್ಟ ಆದಮೇಲೆ ನೆಕ್ಸ್ಟ್ ಇಲ್ಲಿ ಎರಡು ಕುಚ್ಚಿರತ್ತೆ, ಇನ್ನೆರಡು ಬೀಡ್ಸ್ ಇರತ್ತಲ್ಲ ಅದ್ರ ಒಳಗಡೆಯಿಂದ ಈ ದಾರನ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ಕೆಳಗಡೆ ಮತ್ತೆ ಸೂಜಿನ ಹಾಕಿ ಈ ಥರ ಲಾಕ್ ಮಾಡ್ತಾ ಇದ್ದೀನಿ. ಹಿಂದ್ಗಡೆ ಥರ ಹಿಂತಿರ್ಸಿ ಒಂದು ನಾಟ್ ಹಾಕ್ಕೊಂಬಿಡಿ. ನೆಕ್ಸ್ಟ್ ನೋಡಿ ನಾನು ಇಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ದಾರ ಬೇಕಾದ್ರೆ ಕಟ್ ಮಾಡ್ಕೋಬೋದು ನೋಡಿ. ನೆಕ್ಸ್ಟ್ ಮತ್ತೆ ಈ ಎರಡು ಬೀಡ್ಸ್ ಒಳಗಡೆ ಸೂಜಿನ ಹೀಗೆ ತಗೋತಾ ಇದ್ದೀನಿ. ನನ್ನ ಸಲ ದಾರ ನೋಡ್ಕೊಂಡು ತಗೊಳ್ಳಿ, ಹೀಗೆ ಬಂದ್ಬಿಡತ್ತೆ. ನೆಕ್ಸ್ಟು ಮತ್ತೆ ಈ ರೆಡಿಯಾಗಿರೋ ಕುಚ್ಚನ್ನ ಹೀಗೆ ಸೂಜಿ ಒಳಗಡೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಇವೆರಡು ಬೀಡ್ಸ್ ಇರತ್ತಲ್ಲ, ನೆಕ್ಸ್ಟ್ ಎರಡು ಬೀಡ್ಸು ಅದ್ರ ಒಳಗಡೆ ನಾನು ಹೀಗೆ ಸೂಜಿನ ಹಾಕಿ ಮತ್ತೆ ನಾಟ್ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಕುಚ್ಚಿ ರೀತಿ ಬರೋ ಹಾಗೆ ನೋಡಿಕೊಂಡು ನಾಟ್ ಹಾಕಿ. ಒಂದೊಂದ್ಸಲ ಕ್ರಾಸ್ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಹೀಗೆ ಹಿಂದ್ಗಡೆ ತಿರುಗಿಸಿ ಹೀಗೆ ನಾಟ್ ಹಾಕ್ಬೇಕು. ಹೀಗೆ ಫ್ರೆಂಡ್ಸ್ ಇಲ್ಲೆಲ್ಲ ಸ್ಕ್ವೇರ್ ಏನು ಬಂದಿರತ್ತಲ್ಲ ಚಿಕ್ಕ ಚಿಕ್ಕ ಮಣಿ ಹಾಕಿ ನಾವು ಅಲ್ಲೆಲ್ಲ ಇದೇ ರೀತಿ ಹಾಕ್ತಾ ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಎಲ್ಲ ಕುಚ್ಚನ್ನು ಈ ರೀತಿ ಹಾಕಾಗಿದೆ. ನೆಕ್ಸ್ಟ್ ನೋಡಿ ಕುಚ್ಚನ್ನ ನೋಡ್ಕೊಳ್ಳಿ ಒಂದ್ಸರಿ, ಹೀಗೆ ಎಲ್ಲ ಕುಚ್ಚು ಒಂದೇ ಸೈಜಲ್ಲಿ ಬರೋ ಹಾಗೆ ಟ್ರಿಮ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಒಂದೊಂದು ಕುಚ್ಚು ಒಂದೊಂದು ಸೈಜ್ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ. ಈ ಡಿಸೈನ್ ಹೀಗೆ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್ ಈ ಕುಚ್ಚು ಇವಾಗ ರೆಡಿ ಆಗಿದೆ. ಮತ್ತೆಲ್ಲರೂ ಒಂದ್ಸರಿ ನಿಮಗೆ ದಾರ ಎಕ್ಸ್ಟ್ರಾ ಕಾಣಿಸ್ತು ಅಂತ ಅಂದ್ರೆ ಹೀಗೆ ಕಟ್ ಮಾಡ್ಕೊಳ್ಳಿ. ಕಾಟನ್ ಸ್ಯಾರಿಗೆ ಈ ರೀತಿಯ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ನಿಮ್ಮ ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಈ ರೀತಿ ಕುಚ್ಚನ್ನ ಹಾಕ್ಬೋದು. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿ ನೀವು ನಿಮ್ಮ ಸ್ಯಾರಿಗೆ ಈ ರೀತಿಯಾದ ಕುಚ್ಚನ್ನ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ರೀತಿಯಾಗಿ ಒಂದು ಗ್ರ್ಯಾಂಡ್ ಕುಚ್ಚಿನ ಡಿಸೈನ್ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡಿ, ಅವರಿಗೂ ಸಹ ಹೆಲ್ಪ್ ಆಗತ್ತೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.